ಹಲೋ, ವೆಲ್ಕಮ್ ಟು ಮೈ ಸರಳ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಡ್ರೈ ಮಂಡಕ್ಕಿ ಒಗ್ಗರಣೆ ರೆಸಿಪಿ. ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ. ಬನ್ನಿ, ಇದು ಟೀ ಟೈಮು, ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ನಾನು ಬೇಕಾಗಿರುವ ಸಾಮಗ್ರಿಗಳು ತೋರಿಸ್ತೀನಿ, ಏನೇನು ಬೇಕು ಅಂಥೇಳಿ. ನಾನು ಈ ಕಡೆ ನೋಡಿ, ಒಂದು 4 ಲೀಟ್ರ್ ಮಂಡಕ್ಕಿ ತಗೊಂಡಿದ್ದೀನಿ. ಈ ರೀತಿ ಮಂಡಕ್ಕಿ, ಗಟ್ಟಿ ಮಂಡಕ್ಕಿ ಅಲ್ಲ ಇದು. ನೋಡಿ, ಈ ಥರ ಮಂಡಕ್ಕಿ 4 ಲೀಟ್ರ್ ಇದೆ ಇದು. ಈ ಕಡೆ ನಾವಿಲ್ಲಿ ಉಪ್ಪು, ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಇದೆ ಇದರಲ್ಲಿ. ಈ ಮೂರು ಒಂದೇ ಇದರಲ್ಲಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. 2 ಎಸಳು ಕರಿಬೇವು, 4 ಒಣಮೆಣಸಿನ್ಕಾಯಿ, ಅಡುಗೆ ಎಣ್ಣೆ ಇದು 1 ಬಟ್ಲಷ್ಟು, ಕಡಲೆ ಬೀಜ ಮತ್ತು 1 ಬಟ್ಲಷ್ಟು ಹುರಿಗಡಲೆ ಇದು, 1 ಬಟ್ಲಷ್ಟು ಕಾರ್ನ್ಫ್ಲೆಕ್ಸ್ ಇದು, ಫ್ಯಾಟ್ ಫ್ರೀ ಇದು, ತುಂಬ ಚೆನ್ನಾಗಿರುತ್ತೆ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಬಹುದು. ಈ ಕಡೆ ಸೈಡಲ್ಲಿ ಒಂದು ಬಾಣಲೆ ಇಟ್ಬಿಟ್ಟು 1-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನೀಗ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಇದು ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಇದು ಸ್ವಲ್ಪ ಫ್ರೈ ಆಗಿದೆ. ಈಗ ನಾನು ಹುರಿಗಡಲೆ ಹಾಕ್ಕೊಳ್ತೀನಿ, ಇದು ಸ್ವಲ್ಪ ಫ್ರೈ ಆಗಲಿ. ಇದೆಲ್ಲ ನಿಮಗೆ ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿ ಕಡಿಮೆ ಮಾಡ್ಕೊಳ್ಬೋದು ಇಂಗ್ರೀಡಿಯೆಂಟ್ಸು. ಕಾರ್ನ್ಫ್ಲೆಕ್ಸ್ 1 ಬಟ್ಲಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಬೇಕು ಅಂತ ಇಲ್ಲ, ಮನೇಲಿತ್ತು, ಹಾಗಾಗಿ ನಾನು ಹಾಕಿ ಮಾಡ್ತಾ ಇದ್ದೀನಿ. ಆದರೆ ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಇದನ್ನು ಸ್ಕಿಪ್ಪು ಮಾಡ್ಕೊಳ್ಬೋದು. ಇಲ್ಲಿ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ಇಂಗ್ರೀಡಿಯೆಂಟ್ಸ್ ತೋರಿಸುವಾಗ ಮಿಸ್ ಆಗಿದೆ ಬೆಳ್ಳುಳ್ಳಿ ತೋರಿಸೋದು. ಇಲ್ಲಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ, ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕು. ನೋಡಿ, ಈಗ ನಾನು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತೀನಿ. ಇದೆಲ್ಲ ನೋಡಿ, ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು, ಇದು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ. ಒಣಮೆಣಸಿನ್ಕಾಯಿನೂ ಹಾಕಿದ್ದೀವಿ, ಖಾರದ ಪುಡಿನೂ ಉಪಯೋಗಿಸಿದ್ದೀವಿ. ನಿಮಗೆ ಖಾರ ಇನ್ನೂ ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಬೋದು. ಇದೆಲ್ಲ ಫ್ರೈ ಆಗಿದೆ ಈಗ, ಇದಕ್ಕೆ ಉಪ್ಪು ಖಾರ ಎಲ್ಲ ಹಿಡ್ದಿದೆ ಈಗ. ನೋಡಿ, ಈಗ ನಾವು ಮಂಡಕ್ಕಿನ ಕ್ಲೀನ್ ಮಾಡಿಬಿಟ್ಟು ನೋಡಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಏನು ಕಲರ್ ಇದೆ ಅಥವಾ ಮಸಾಲೆ ಇದೆ ಅದೆಲ್ಲ ಮಂಡಕ್ಕಿಗೆ ಹಿಡಿಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಂಡಕ್ಕಿ ಹುರಿಯೋದು ಅಂತ ಕರೀತಾರೆ ನಮ್ಮ ಕಡೆ, ಮಂಡಕ್ಕಿಗೆ ಖಾರ ಹಾಕೋದು ಅಥವಾ ಮಂಡಕ್ಕಿ ಹುರಿಯೋದು ಅಂಥೇಳಿ ಕರೀತಾರೆ. ನೋಡಿ, ಎಲ್ಲ ಮಿಕ್ಸ್ ಆಗ್ತಿದೆ, ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡಿ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ತುಂಬಾ ಯಾವಾಗ ಬೇಕೋ ಅವಾಗ ಮಕ್ಳಿಗೂ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಫೈನಲ್ಲಾಗಿ ಈ ರೀತಿ ಇದೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.